ಇತ್ತೀಚೆಗಷ್ಟೇ ದರ್ಶನ್ ಅವರು ಒಂದು ಹುಡುಗಿ ಜೊತೆ ಡಾನ್ಸ್ ಮಾಡ್ತಿರುವಂಥ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಆ ಸಿಕ್ಕಾಪಟ್ಟೆ ವೈರಲ್ ಆದಂಥ ವಿಡಿಯೋ ನೋಡಿ ಆ ಹುಡುಗಿ ಯಾರು ಅಂತಂದ್ಬಿಟ್ಟು ಸಾಕಷ್ಟು ಜನ ಹುಡುಕಾಟ ನಡೆಸಿದರು. ಸೊ ಅದಕ್ಕೆ ಉತ್ತರ ಈಗ ನಮ್ಮ ಪಕ್ಕನೇ ನಿಂತಿದ್ದಾರೆ ಜಾಜಿ ಅವರು. ಸೊ ಇವತ್ತು ಅವರು ಇಂಡಸ್ಟ್ರಿಗೆ ಅಂತಂದರೆ ಸಿನಿಮಾ ಇಂಡಸ್ಟ್ರಿಗೆ ಅಥವಾ ಕಲಾ ಕ್ಷೇತ್ರಕ್ಕೆ ಒಂದು ರೀತಿ ಪದಾರ್ಪಣೆ ಅಂತಲೇ ಹೇಳ್ಬೋದು, ಒಂದು ಸಾಂಗ್ ಮೂಲಕ ಬರ್ತಾ ಇದ್ದಾರೆ. ಸೊ ಈ ಸಾಂಗ್ ಬಗ್ಗೆ ಮತ್ತು ದರ್ಶನ್ ಅವರ ಒಂದು ನೃತ್ಯದ ಬಗ್ಗೆ ಒಂದಷ್ಟು ಮಾತಾಡ್ಸೋಣ. ನಮಸ್ತೆ ಜಾಜಿ ಅವರೇ, ವೆಲ್ಕಮ್ ನಿಮಗೆ. ಆ್ಯಕ್ಚುಲಾಗಿ ಈ ಒಂದು ಆಲ್ಬಮ್ ಸಾಂಗ್ ಮೂಲಕ ಒಂದು ಇಂಡಸ್ಟ್ರಿಗೆ ಹೆಜ್ಜೆ ಆಗ್ತಾ ಇದ್ದೀರಾ. ಸೊ ಈ ಸಾಂಗ್ ಬಗ್ಗೆ ಮತ್ತು ಆ ವೈರಲ್ ಆದಂಥ ಒಂದು ಸಾಂಗ್ ಬಗ್ಗೆ ಹೇಳೋದಾದರೆ. ಈ ಸಾಂಗ್ ಬಗ್ಗೆ ಹೇಳಬೇಕಂದ್ರೆ ನನ್ನ 1 ಇಯರಿಂದ ಡ್ರೀಮ್ ಪ್ರಾಜೆಕ್ಟ್. ಸೊ ಇವತ್ತು ಅದು ಕನಸು ನನಸಾಗ್ತಿದೆ. ಸೊ ನಂಗೆ ಇವತ್ತು ತುಂಬ ಖುಷಿ ಆಗ್ತಿದೆ. ಆ್ಯಂಡ್ ನನ್ನ ಮೊದಲನೇ ಹೆಜ್ಜೆಗೇ ನನಗೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಬಂದು ರಿಲೀಸ್ ಮಾಡಿಕೊಟ್ಟಿರೋದಂತೂ ನನಗೆ ಇನ್ನಷ್ಟು ಅದು ನನ್ನ ಖುಷಿ ತಂದಿದೆ. ಸೊ ಐ ಆಮ್ ವೆರಿ ಥ್ಯಾಂಕ್ಫುಲ್. ಅದೇ ರೀತಿ ಕುಟುಂಬದ ಒಂದು ಕಾರ್ಯಕ್ರಮ ಅನ್ನೋ ರೀತಿಯೇ ಪ್ರೀತಿಯಿಂದ ಬಂದು ದರ್ಶನ್ ಸರ್ ಇಲ್ಲಿ ಭೇಟಿಯಾಗಿದ್ದಾಗಲಿ ಮಾತಾಡಿದಾಗಲಿ ಅವ್ರ ಮಾತುಗಳಲ್ಲಿ ಕೇಳಿಸ್ತಾ ಇತ್ತು. ಸೊ ಎಷ್ಟು ವರ್ಷದ ಪರಿಚಯ ಮತ್ತು ನಿಮ್ಮ ಒಂದು ಜರ್ನಿನೂ ಸಾಕಷ್ಟು ಇದೆ, ಯಾಕಂದರೆ ನೃತ್ಯ ಅನ್ನೋದ್ರಲ್ಲಿ ಒಂದು 2.5 ವರ್ಷದಿಂದಲೇ ಇಲ್ಲಿ ತನಕ ನಡ್ಕೊ ಬಂದಿದ್ದೀರಾ. ನಿಮ್ಮ ಒಂದು ಟ್ಯಾಲೆಂಟ್ ನೋಡಿ, ಪ್ರತಿಭೆ ನೋಡಿ ಅವರು ಆರಂಭದಲ್ಲಿ ಮಾತಾಡಿದ್ದು ಏನಿತ್ತು ಅಂತ ಅಂದರೆ, ನಾನು ಚಿಕ್ಕ ವಯಸ್ಸಿಂದ ಡಾನ್ಸ್ ಮಾಡ್ಕೊಂಡು ಬರ್ತಿದ್ದೀನಿ. ಸೊ ನನಗೆ ಆಲ್ಬಮ್ ಸಾಂಗ್ ಮಾಡಬೇಕು ಅಂತ ತುಂಬ ಆಸೆ ಇತ್ತು. ಸೊ ಅದಕ್ಕೆ ಇವಾಗ ಸರ್ ಸಪೋರ್ಟ್ ಮಾಡಿದ್ದಾರೆ. ಸೊ ಅವರು ಬೆನ್ನೆಲುಬಾಗಿ ನಿಂತಿದ್ದಾರೆ. ಸೊ ನಾನು ತುಂಬ ಲಕ್ಕಿ ಅಂತಲೇ ಹೇಳ್ಬೋದು. ಟ್ಯಾಗ್ ಈಗ ಆಗಿತ್ತು ಸಿಕ್ಕಾಪಟ್ಟೆ ಅಂತ ಇನ್ಸ್ಟಾಗ್ರಾಮಲ್ಲಿ, ಯಾಕಂದರೆ ಆ ಡಾನ್ಸ್ ವೈರಲ್ ಆದ ನಂತರದಲ್ಲಿ ಸಾಕಷ್ಟು ಜನ ಹುಡುಕಾಟ ನಡೆಸಿದ್ರು ಯಾರಿದು ಅಂತಂದ್ಬಿಟ್ಟು. ಹೌದು, ಆ್ಯಕ್ಚುಲಿ ಆ ವಿಡಿಯೋ ತುಂಬ ವೈರಲ್ ಆಗಿತ್ತು. ಆ್ಯಂಡ್ ನೀವು ಹೇಳ್ದಂಗೆ ಹೌದು, ತುಂಬ ಟ್ಯಾಗ್ಸ್ ಎಲ್ಲ ಬರ್ತಿತ್ತು. ಸೊ ಈ ಥರದೊಂದು ಆಲ್ಬಮ್ ಸಾಂಗ್, ಯಾಕಂದರೆ ಒಂದು ಕಾಲಕ್ಕೆ ತುಂಬ ಟ್ರೆಂಡ್ ಆಗಿತ್ತು, ಬಾಲಿವುಡಲ್ಲಿ ಸಾಕಷ್ಟು ನಡೀತಾ ಇದೆ ಈ ಥರದ ಆಲ್ಬಮ್ಸ್. ಮತ್ತೊಂದಲ್ಲಿ ಕನ್ನಡದಲ್ಲಿ ಯಾರು ಟ್ರೈ ಮಾಡ್ತಾಯಿರಲಿಲ್ಲ, ಬಟ್ ಆಲ್ಬಮ್ ಸಾಂಗ್ ಮೂಲಕ ನಾನು ಒಂದಷ್ಟು ಮುನ್ನೆಲೆಗೆ ಬರಬೇಕು, ನನ್ನ ಪ್ರತಿಭೆ ಬೆಳಕಿಗೆ ಬರಬೇಕು ಅಂತ ಒಂದು ಟ್ರೈ ಮಾಡಿದ್ರೆ ಯಾವ ಥಾಟ್ ಬಂತು ಈ ಥರ ನಾನು ಈ ಥರದೊಂದು ಆಲ್ಬಮ್ ಸಾಂಗ್ ಮಾಡಬೇಕು ಅಂತ? ನಾನು ಹೇಳ್ದಂಗೆ ಅದೇ, ನಾನು ಆಲ್ಮೋಸ್ಟ್ 3 ಇಯರ್ಸ್ ನಾನಿದ್ದಾಗಿಂದ ನಾನು ಡಾನ್ಸ್ ಮಾಡ್ಕೊಂಡು ಬರ್ತಿದ್ದೀನಿ. ಸೊ ನನಗೆ ನೀವು ಹೇಳ್ದಂಗೆ ಈ ಥರ ಸಾಂಗ್ಸ್ ಯೂಶ್ವಲಿ ಬಾಲಿವುಡಲ್ಲಿ ನಾವು ಜಾಸ್ತಿ ನೋಡ್ತಿದ್ವಿ. ಆ್ಯಂಡ್ ಕನ್ನಡದಲ್ಲಿ ತುಂಬ ಕಡಿಮೆ ಅಂದರೆ ಮಾಡ್ತಾರೆ, ಬಟ್ ಹಾಂ, ಬಟ್ ಈ ಬಾಲಿವುಡ್ ಸ್ಟೈಲಲ್ಲಿ ತುಂಬ ಕಡಿಮೆ ಇತ್ತು. ಸೊ ನನಗೆ ಒಂದು ಹೊಸ ಪ್ರಯೋಗ ಮಾಡಬೇಕು ಅಂತ ಆಸೆ ಇತ್ತು. ಸೊ ಆಸೆನೇ ಇದು. ಸೊ ಅದು ನನಗೆ ಟೀಮ್ ಸಪೋರ್ಟಿಂದ ಅದು ಇವತ್ತು ನನಸಾಗಿದೆ. ನಿಮ್ಮ ಶ್ರಮದ ಜೊತೆಗೆ ನೋಡ್ತಾ ಇದ್ದಂಗೆ ಒಂದು ಕ್ವಾಲಿಟಿ ಆಲ್ಬಮ್ ಸಾಂಗ್ ಅಂತಲೇ ಹೇಳ್ಬೋದು, ತುಂಬ ಚೆನ್ನಾಗಿ ಮಾಡಿದ್ರೆ. ಈಗ ಬಾಲಿವುಡ್ ಸಾಂಗ್ಗಳನ್ನು ನೋಡ್ತಾ ಇದ್ವಿ, ಬಟ್ ಅದ್ರ ತಕ್ಕನಂಗೆ ಒಂದು ಕ್ವಾಲಿಟಿ ಸಿಕ್ಕಿದೆ. ಮೋಹನ್ ಮಾಸ್ಟರ್ ಅಲ್ಲೇ ಜೊತೆಗಿದ್ದಾರೆ. ಸರ್ ಬನ್ನಿ ಇಲ್ಲಿ. ಈ ಥರದೊಂದು ಆಲ್ಬಮ್ ಸಾಂಗ್ ತುಂಬ ರೇರ್ ಕನ್ನಡದಲ್ಲಿ ನೋಡುವಂಥದ್ದು. ಸೊ ಜಾಜಿನಲ್ಲಿ ಒಂದು ಟ್ರೈ ಮಾಡಿ ಅದು ಗೆದ್ದಿದೆ ಅಂತಲೇ ಹೇಳ್ಬೋದು, ಯಾಕಂದರೆ ಸಾಕಷ್ಟು ಈಗ ಆಲ್ರೆಡಿ ನೋಡಿದವರೆಲ್ಲ ವಿಶ್ ಮಾಡ್ತಾ ಇದ್ದಾರೆ, ವಿಮರ್ಶೆ ಮಾಡ್ತಾ ಇದ್ದಾರೆ, ತುಂಬ ಚೆನ್ನಾಗಿದೆ. ಹೌದು ಸರ್, ನಮಗೆ ಈ ಸಾಂಗ್ ಕೇಳಿದ ತಕ್ಷಣ ಫಸ್ಟು ಕ್ಯಾಚಿ ಇರೋ ಸಾಂಗ್ ಇತ್ತು. ಹರ್ಷಿತ್ ಅವ್ರು ಅಂತ ಇವರು ಮ್ಯೂಸಿಕ್ ಡೈರೆಕ್ಟರು, ಇವ್ರು ತುಂಬ ಚೆನ್ನಾಗಿ ಕ್ಯಾಚಿ ಟೋನ್ ಹಾಕಿದ್ರು. ಕೇಳಿದ ತಕ್ಷಣ ಇದು ಕನ್ನಡದ ಪರ್ಫೆಕ್ಟ್ ಆಗಿದೆ ಅನ್ನೋ ಥರಕ್ಕೆ ಪ್ಲ್ಯಾನ್ ಆಯಿತು. ಆಮೇಲೆ ದರ್ಶನ್ ಸರ್ ಬರ್ತಾ ಇದ್ದಾರೆ ಹಿಂಗೆ ಅಂತ ಗೊತ್ತಾಗಿದ್ದ ತಕ್ಷಣ ನಾವು ಇನ್ನೂ ಸ್ವಲ್ಪ ಬೇರೆ ಲೆವೆಲ್ ತೊಗೊಂಡೋಣ ಅನ್ನೋ ಥರ ಹೇಳಿ ಮೇಡಮ್ ತುಂಬ ಸಪೋರ್ಟಿವ್. ನಾವು ಏನೇ ಕೇಳಿದ್ರು ಸೆಟ್ ಇದರಲ್ಲಿ ಇಲ್ಲ ಮಾಡಿ ಮಾಡಿ ಅಂತೇಳಿ ತುಂಬ ಸಪೋರ್ಟಿವ್ ಆಗಿದ್ರು. ಅದೇ ತುಂಬ ಈ ಸಾಂಗ್ ಈಗ ಬರೋದಕ್ಕೆ ಅವರಿಬ್ಬರೇ ಕಾರಣ. ವೇದಿಕೆ ಮೇಲೆ ಒಂದು ಮಾತು ಹೇಳ್ತಾ ಇದ್ರೆ ದರ್ಶನ್ ಅವರು ಒಂದು ಮಾತು ಹೇಳಿದ್ರೆ ಮುಗೀತು ಅಲ್ಲಿಗೆ. ಖಂಡಿತ ಖಂಡಿತ ಸರ್, ಹೇಳಿದಾನ ದರ್ಶನ್ ಸರ್ ಇದ್ರೆ ಒಂದು ಭಯ ಅನ್ನೋದು ಇರುತ್ತೆ, ಭಕ್ತಿನೂ ಇರುತ್ತೆ, ಅದ್ರ ಜೊತೆ ಶಕ್ತಿನೂ ನಮ್ಗೆ ಸೇರುತ್ತೆ. ಯಾಕೆಂದರೆ ಅವರು ಹೇಳಿದ್ಮೇಲೆ ಅವ್ನು ಚೆನ್ನಾಗಿ ಮಾಡೋ ಅಂದಮೇಲೆ ನಾವು ಅದನ್ನು ಚೆನ್ನಾಗಿ ಮಾಡಲೇಬೇಕು. ಯಾಕೆಂದ್ರೆ ನಮಗೂ ಜವಾಬ್ದಾರಿ ಇರುತ್ತೆ. ನಾನು ಸರ್ದು ಅಸ್ಟೆಂಟ್ ವರ್ಕ್ ಇಂದನೂ ನೋಡ್ಕೊಂಬಂದಿನಿ ಅವ್ರ ಕ್ಯಾರೆಕ್ಟರ್ದ ಬಗ್ಗೆ ಏನು ಅಂತ. ಅವ್ರು ಹೇಳಿದ್ರೆ ಅದನ್ನು ನಡಿಬೇಕು, ಅದನ್ನು ನಾನು ನಡೆಸ್ಕೊಂಡು ಹೋಗ್ಬೇಕು ಅನ್ನೋದೇ ಒಂದು ಉದ್ದೇಶ, ನಮಗೆ ಜವಾಬ್ದಾರಿ ಇರ್ತಿತ್ತು. ಈ ಹಾಡು ಕೇಳಿದ್ಮೇಲೆ ನನಗೆ ತುಂಬ ಖುಷಿ ಆಯಿತು. ಅದು ಒಂದು ಸೆಟಪ್ ಥರ ಎಲ್ಲ ಮಾಡಿ ಮತ್ತು ಜಾಜಿ ಒಳ್ಳೆ ಫ್ಯಾಬ್ಲಸ್ ಡ್ಯಾನ್ಸರ್, ಒಂದು ಮೂಮೆಂಟಿಂಗ್ ತೋರಿಸಿದ್ರೆ ಸಾಕು ಹಂಗೆ ಕ್ಯಾಚ್ ಮಾಡಿಬಿಡ್ತಾರೆ. ಆ ಥರದವ್ರು ಇದ್ದರೆ ನಮ್ಗೆ ಇನ್ನೂ ಸ್ವಲ್ಪ ಏನು ಬೇಕಾದ್ರೆ ನಾವು ಎಕ್ಸ್ಪೆರಿಮೆಂಟ್ ಮಾಡ್ಬೋದು. ಈ ಸಾಂಗಲ್ಲಿ ನೀವು ನೋಡಿ 4 ಶೈಲಿ ಇರುತ್ತೆ, 4 ವೆರೈಟೀಸ್ ಇರುತ್ತೆ. ಫಸ್ಟು ನಾನು ಫಸ್ಟ್ ಕನ್ನಡ ಸಾಂಗಲ್ಲಿ ಈ ಥರದ್ದು ಫಸ್ಟ್ ಟೈಮೇ ಮಾಡಿರೋದು. ಮತ್ತು ಹುಡುಗರನ್ನ ಹುಡುಗಿರ ಥರಾಗೆ ಗೆಟಪ್ ಮಾಡಿಸಿ ಏನೋ ಒಂದು ಬೇರೆ ಮಾಡೋಣ, ಎಕ್ಸ್ಪೆರಿಮೆಂಟ್ ಮಾಡೋಣ ಅನ್ನೋದೇ ನಮ್ಮ ಖುಷಿ. ಇದು ಅದು ತುಂಬ ಚೆನ್ನಾಗಾಗಿದೆ ಬಿಕಾಸ್ ಆಫ್ ಇವರು, ಇವರಿಂದನೇ ಈ ಸಾಂಗ್ ಒಳ್ಳೆ ಇದಾಗಿದೆ. ಮತ್ತು ವೇದಿಕೆ ಸುಮ್ಮನೆ ಹೇಳೋದಿಲ್ಲ, ಯಾಕಂದರೆ ಪ್ರತಿಭೆನ ಗುರುಸೋದು ಭಾಳ ಮುಖ್ಯ. ದರ್ಶನ್ ಸರ್ ಹೇಳಿ ಡಿ ಬೀಟ್ಸ್ ಎಲ್ಲ ಮಾತಾಡಿ ಈ ಥರದ್ದೊಂದು ಸಾಂಗ್ ಬರ್ತದೆ ನಿಮ್ಮಲ್ಲಿ ಹೋಗಬೇಕು ಅಂತ ಹೇಳೋದು, ಅಂದರೆ ಪ್ರತಿಭೆ ಅಲ್ಲಿ ಇರೋದಕ್ಕೆ ಗುರುತಿಸಿದರೆ. ಸೊ ಅವರು ಒಂದು ಥಾಟ್ ಇದೆಯಲ್ಲ ಪ್ರತಿಭೆಗಳನ್ನು ಹುಡುಕೋದಾಗಲಿ ವಿಚಾರದಾಗಲಿ ಅಥವಾ ಅವ್ರ ಮುಂದಕ್ಕೆ ತರಬೇಕು ಅನ್ನೋದು? ಸರ್, ಅದು ದರ್ಶನ್ ಸರಲ್ಲಿ ತುಂಬಾ ಇದೆ ಸರ್. ನಾವು ಒಬ್ಬ ಡಾನ್ಸರ್ ಆಗಿದ್ವಿ, ಅಸಿಸ್ಟೆಂಟಾಗಿ ವರ್ಕ್ ಮಾಡ್ತಿದ್ವಿ, ಬಾ ಅಂತ ಯಜಮಾನ ಸಾಂಗ್ ಕೊಡ್ತಾರೆ, ಒಡಿಯಾ ಸಾಂಗ್ ಕೊಡ್ತಾರೆ, ಮುಂಬರದ ಸಾಂಗ್ ಹೇಳಿದ್ದಾರೆ. ಆ ಥರದಲ್ಲಿ ಗುರುತಿಸೋದು, ಇವಾಗ ಅವ್ರು ಒಂದೇ ಸರಿ ನೋಡಿದ್ದು ಅದು ಹೇಳಿದ ತಕ್ಷಣ ಇಲ್ಲ ನೀನು ಮಾಡಮ್ಮ ಅದೊಂದು ಮಾಡ್ತಾರೆ. ಇವಾಗ ಎಂಥವ್ರಿಗೂ ಅಷ್ಟೇ ಸರ್, ಕಲೆಯಲ್ಲಿ ಪ್ರೋತ್ಸಾಹ ಮಾಡೋದು ದರ್ಶನ್ ಸರ್ ಅವರು ಮೇಲೆ ಇರುತ್ತೆ ಸರ್, ತನಕ ಸಪೋರ್ಟ್ ಮಾಡ್ತಾರೆ ಸರ್. ಪ್ರತಿ ಹರ್ಷಿತ್ ಅವರು ನಿಮ್ಮದು ಒಂದು ರೀತಿ ಫ್ಯಾನ್ ಬಾಯ್ ಮೂಮೆಂಟ್ ಅದಂತಾರೆ, ದರ್ಶನ್ ಅವ್ರನ್ನ ಎದುರುಗಡೆ ನೋಡಿ ನಿಮ್ಮ ಒಂದು ಸಾಂಗನ್ನು ಅವರು ರಿಲೀಸ್ ಮಾಡಿದಂಥದ್ದು. ಆ್ಯಕ್ಚುಲಿ ಏನಂದರೆ, ನಾವು ದರ್ಶನ್ ಸರ್ನ ಈ ವೈಟ್ ಆ್ಯಂಡ್ ಬ್ಲ್ಯಾಕ್ ಟಿ ವಿ, ಕಲರ್ ಟಿ ವಿ ಬಂತು, ಫಸ್ಟ್ ವೈಟ್ ಆ್ಯಂಡ್ ಬ್ಲ್ಯಾಕ್ ಟಿ ವಿ ಬಂತು, ಅಲ್ಲಿ ಊರಲ್ಲಿ ಕುತ್ಕೊಂಡು ನೋಡ್ತಿದ್ವಿ ಅವ್ರನ್ನ.
ಆಮೇಲೆ ಕಲರ್ ಟಿವಿ ಬಂತು, ಆಮೇಲೆ ಈಗ ಆಂಡ್ರಾಯ್ಡ್ ಫೋನ್ಸು ಸ್ಮಾರ್ಟ್ ಫೋನ್ಸ್ ಎಲ್ಲ ಬಂದಾಗ ಅಲ್ಲಿ ನೋಡ್ತಿದ್ವಿ ನಾವು. ಬಟ್ ಇದು ಫಸ್ಟ್ ಎಕ್ಸ್ಪೀರಿಯನ್ಸ್ ನನಗೆ ಆ್ಯಸ್ ಎ ಫ್ಯಾನ್. ಅವ್ರ ಫ್ಯಾನ್ ಆಗಿ ಅವ್ರ ಸೆಲೆಬ್ರಿಟಿ ಅಂತ ನಮ್ಮನ್ನು ಕರೀತಾರೆ. ಅದರಲ್ಲಿ 3 crore, 6 crore ಎಷ್ಟು ಜನ ಇದ್ದಾರೆ ಗೊತ್ತಿಲ್ಲ. ಅಷ್ಟೆಲ್ಲ ನಾನು ಒಬ್ಬಂಗೆ ಈ ಥರ ಅವಕಾಶ ಸಿಕ್ಕಿ ನಾನು ಹತ್ರ ಬಂತು ಸ್ಟೇಜ್ ಮೇಲೆ ಅಥವಾ ಈ ನನ್ನ ಸಾಂಗಿಗೆ ಬಂದು ವಿಶ್ ಮಾಡಿ ಒಂದು ಸಪೋರ್ಟ್ ಮಾಡ್ತಿದ್ದಾರೆ. ಇದು ಮರೆಯೋಕೆ ಆಗಲ್ಲ, ಇದನ್ನ ಒಂಥರ ಏನು ಫ್ಯಾನ್ ಮೂಮೆಂಟ್ ಅಂತಾರಲ್ಲ ಆ ಥರ. ಈ ಆಮೇಲೆ ಈ ಸಾಂಗ್ ಕೂಡ ಅಷ್ಟೇ, ಜಾಜಿ ಒಂದು ಪ್ಯಾಷನ್ ಇಟ್ಕೊಂಡು ಬಂದರು. ಬಟ್ ನಮ್ಮ ಸುಮಾರು ಜನ ಬರ್ತಾರೆ, ಎನ್ಕ್ವೈರಿ ಮಾಡ್ತಾರೆ, ಎಲ್ಲ ನಾರ್ಮಲ್ ಸಾಂಗೆ ಕೇಳ್ತಾರೆ, ನನಗೆ ಇದೇ ಥರ ಬೇಕು, ಹಿಂಗೆ ಬೇಕು, ಹಿಂಗೆ. ಬಟ್ ಇವ್ರು ಕೇಳಿದ್ದು ನನಗೆ ಸ್ವಲ್ಪ ಇಂಟ್ರೆಸ್ಟಿಂಗ್ ಅನಿಸ್ತು, ಹಿಂಗೆ ಇರಬೇಕು ಅಂತ. ಸಮ್ ಡಿಫ್ರೆಂಟ್ ಸ್ಟೈಲ್ ಆಫ್ ಡ್ಯಾನ್ಸರ್ಸ್ ಹೇಳಿದ್ರು. ಬಟ್ ನನಗೆ ಸಪೋರ್ಟಿವ್ ಆಗಿ ನಿಂತಿದ್ದು ನಮ್ಮಣ್ಣ ಸಚಿನ್ ಬಾಗ್ಲಿ. ವಿ ಬೋತ್ ಟುಗೆದರ್ ನಾವು ತುಂಬ ವರ್ಕ್ ಮಾಡ್ತೀವಿ, ಮ್ಯೂಸಿಕ್ ಪ್ರೊಡಕ್ಷನ್ ಮಾಡ್ತೀವಿ, ಡಿಸ್ಕಸ್ ಮಾಡ್ತೀವಿ, ತುಂಬ ಕಂಪೋಸಿಷನ್ ಮಾಡ್ತೀವಿ. ಅವ್ರ ಪ್ರೊಜೆಕ್ಟ್ಗೂ ನಾನು ಸುಮಾರು, ಅವ್ರು ನನ್ನ ಪ್ರೊಜೆಕ್ಟ್ಗೂ ಆ ಥರ ಸಪೋರ್ಟ್ ಮಾಡ್ಕೊಂಡು ಮಾಡ್ತೀವಿ. ಸೊ ಇಟ್ಸ್ ಫ್ಯಾಬ್ಯುಲಸ್ ನನಗೆ. ಅಂದರೆ ಯಾಕೆಂದರೆ ಅವ್ರು ನನಗೆ ಎಷ್ಟು ಸಪೋರ್ಟ್ ಮಾಡ್ತಾರೆ ಅಂದರೆ ಅದು ಹೇಳೋಕ್ಕಾಗಲ್ಲ. ಬಸ್ ಜಾಜಿ ಮತ್ತು ಅವರ ಮದರ್ ಸುನೀತಾ ಮೇಡಮ್ ಒಂದು ವರ್ಷದ ಜೊತೆಗೇದೀವಿ, ಅವ್ರ ಜೊತೆಗೇದೀವಿ. ಸೊ ಅವರು ಕೂಡ ಅಷ್ಟೇ ನನ್ನ ಒಂಥರ ಮಗನ ಥರನೇ ಟ್ರೀಟ್ ಮಾಡ್ತಿದ್ದಾರೆ ಅವರು. ತುಂಬ ಖುಷಿ ಆಗುತ್ತೆ. ಎಲ್ಲೂ ಒಂದು ಚಿಕ್ಕ ಆರ್ಟಿಸ್ಟ್ಗೆ ಎಷ್ಟು ಬೆಲೆ ಕೊಡಬೇಕು ಅಷ್ಟು ಬೆಲೆ ಕೊಟ್ಟಿದ್ದಾರೆ ಅವರು. ಅದಕ್ಕೇನು ಜಾಸ್ತಿನೇ ಕೊಟ್ಟಿದ್ದಾರೆ ಅವರು. ಒಂಥರ ಸ್ವಂತ ಮಗನ ಥರ ನೋಡಿಕೊಂಡು ನೋಡೋ ಥರ ಅವ್ರು ಟ್ರೀಟ್ ಮಾಡ್ತಾರೆ. ಸೊ ತುಂಬ ಖುಷಿ ಆಗುತ್ತೆ ಅವ್ರು ರೆಸ್ಪೆಕ್ಟ್ ಕೊಡೋದಾಗಲಿ. ಜಾರ್ಜಿ ಕೂಡ ಅಷ್ಟೇ. ಸೊ ಫಸ್ಟು ಟ್ರ್ಯಾಕ್ ಮಾಡಿದಾಗ ಲಿರಿಕ್ಸ್ ಬರೆದು ಕೊಟ್ಟಾಗ ಅವ್ರಿಗೆ ತುಂಬ ಖುಷಿಯಾಗಿ ಅಕ್ಸೆಪ್ಟ್ ಮಾಡಿ ಫೈನಲೈಸ್ ಮಾಡಿ. ಸೊ ಇದು ಈ ರೇಂಜಿಗೆ ಮೋಹನ್ ಸರ್ ಮಾಡ್ತಾರೆ ಅಂತ ನಮಗೆ, ಅದು ಮೋಹನ್ ಸರೇ ಬರ್ತಾರೆ ಅಂತ ನಮ್ಗೆ ಗೊತ್ತಿರಲಿಲ್ಲ. ಕೊನೆ ಮೂಮೆಂಟಲ್ಲಿ ನನಗೆ ಹೇಳಿದ್ರು, ಬಟ್ ಸರ್ ಅಲ್ಟಿಮೇಟಾಗಿ ಮಾಡಿದ್ದೀರ ಸರ್. ಅದನ್ನು ಇದು ಬಾಲಿವುಡ್ ರೇಂಜ್ಗೆ ತೊಗೊಂಡೋಗಿದ್ದಾರೆ. ಆ್ಯಕ್ಚುಲಿ ಹೇಳಬೇಕಂದ್ರೆ ಇದನ್ನು ನಾವು ಹಿಂದಿಯಲ್ಲೂ ಮಾಡಿದ್ರು ಕೂಡ ತುಂಬ ಸಕ್ಸಸ್ ಕಾಣುತ್ತೆ ಅಂತ ನನಗೆ ಅನಿಸ್ತಿದೆ. ತುಂಬ ಚೆನ್ನಾಗಿದೆ ಇದು. ತೆಲುಗು ಮಲ್ಟಿ ಲ್ಯಾಂಗ್ವೇಜಲ್ಲಿ ಮಾಡಿದ್ರೆ ತುಂಬ ಹಿಟ್ ಆಗುತ್ತೆ ಅನ್ನೋದು ನಮಗೆ. ಯಾಕೆಂದರೆ ಅದು ನೀವು ನೋಡ್ತೀರಾ, ಆ ವಿಷುಯಲ್ಸೇ ಆ ಥರ ಇದೆ, ಆ ಥರ ಮೇಕಿಂಗ್ ಆ ಥರ ಇದೆ. ಅದರ ಜೊತೆಗೆ ಜಾಜಿ ಅವರೇ, ಈಗ ಒಂದು ವರ್ಷದ ಪರಿಶ್ರಮ ಇವತ್ತು ಬಂದಿದೆ ತೆರೆ ಮೇಲೆ ಕಾಣಿಸ್ತಾ ಇದೆ. ಸೊ ನೆಕ್ಸ್ಟ್ ಯಾವ ರೀತಿ ಪ್ಲಾನ್ಸ್ ಇದೆ, ಆಲ್ಬಮ್ಸ್ ಆಗ ಅಥವಾ ಸಿನಿಮಾ ಕಡೆಯಿಂದ ಬರ್ತೀರಾ ಹೇಗೆ ಅಂತ? ಇಲ್ಲ, ಸಿನಿಮಾ ಕಡೆ ಬರೋ ಆಸೆ ಅಂತೂ ಖಂಡಿತ ಇದೆ, ಬಟ್ ನೋಡೋಣ. ಸೊ ಚಿತ್ರರಂಗದಲ್ಲೂ ಏನಾದರೂ ಹೆಸರು ಮಾಡಬೇಕು ಅನ್ನೋ ಕನಸಂತೂ ನನಗಿದೆ. ಸೊ ಇದು ಮೊದಲನೇ ಹೆಜ್ಜೆ, ಸೊ ಇದರಿಂದ ಪ್ರಾರಂಭ. ಜೊತೆಗೆ ಕುಟುಂಬದ ಸಾಥ್ ತುಂಬ ತುಂಬ ದೊಡ್ಡದಿದೆ, ಯಾಕಂದರೆ ಅವ್ರ ವೇದಿಕೆ ಮೇಲೆ ಮಾತಾಡಿದ್ರೆ ತುಂಬ ಎಮೋಷ್ನಲ್ ಆಗಿ ಅಮ್ಮ ಮಾತಾಡಿದ್ರು. ಇದು ಮೇನ್ ಆಗಿ ಇದು ಸಕ್ಸಸ್ ಆಗಬೇಕು ಅಂದರೆ ಡೆಫಿನೆಟ್ಲಿ ಕ್ರೆಡಿಟ್ ಗೋಸ್ ಟು ಅಪ್ಪ ಅಮ್ಮ, ಆ್ಯಂಡ್ ಎಸ್ಪೆಷಲಿ ಅಮ್ಮ. ಅವರು ಎಲ್ಲ ಸ್ಟೆಪ್ಪಲ್ಲೂ ನನ್ನ ಜೊತೆ ಇದ್ದು ಆ್ಯಂಡ್ ಇಷ್ಟು ಸಪೋರ್ಟಿಂಗ್ ಆಗಿದ್ದಾರೆ. ಸೊ ಅದು ನನ್ನ ಪುಣ್ಯ. ಸೊ ಅವರಿಂದನೇ ಇವತ್ತು ಈ ಥರ ಈ ರೀತಿಯಲ್ಲಿ ಈಗ ಸಾಂಗ್ ಬಂದಿದೆ ಅಂತಲೇ ಹೇಳ್ಬೋದು ನಾನು. ಇನ್ನು ನಿಮ್ಮ ಹೆಸರು ತಗೊಳೋದಾರೆ ಜಾಜಿ ಲಕ್ ಜೊತೆಗೆ ಈ ಸಾಂಗಲ್ಲೂ ಜಾಜಿ ಹೆಸರಲ್ಲೇ ಇಟ್ಕೊ ಬಂದಿರೋದ್ರಿಂದ ಲಾಂಗ್ ರನ್ ಜಾಜಿ ಜಾಜಿ ಅಂತಲೇ ಕೂಗತ್ತರ ಹಾಕುತ್ತೆ. ಒಳ್ಳೇದಾಗಲಿ, ಆಲ್ ದಿ ಬೆಸ್ಟ್, ದೊಡ್ಡ ಸಕ್ಸಸ್ ಆಗಲಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಎಸ್. ಇದಿಷ್ಟು ಜಾಜಿ ಅವರ ಮತ್ತು ಕ್ಯಾಮ್ರಾ ಪರ್ಸನ್ ಪ್ರಶಾಂತ್ ಜೊತೆ ಲೋಕೇಶ್ ಫಸ್ಟ್ ಬೆಂಗಳೂರು.